ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್. ನಾನು ದರ್ಶನ್ ನಾಯ್ಕ್, ಉತ್ತರ ಕನ್ನಡ ಜಿಲ್ಲಾ ವರದಿಗಾರ. ಉತ್ತರ ಕನ್ನಡ ಜಿಲ್ಲೆಯ ಲೋಕಸಭಾ ಕ್ಷೇತ್ರದಲ್ಲಿ ಈಗ ಬಿಜೆಪಿಯ ಹಾಲಿ ಸಂಸದರಾಗಿರತಕ್ಕಂಥ ಅನಂತ್ ಕುಮಾರ್ ಹೆಗಡೆ ಅವರದೇ ಸುದ್ದಿ ಆಗ್ತಾ ಇದೆ. ಅನಂತ್ ಕುಮಾರ್ ಹೆಗಡೆ ಅವರು ಈಗ ಮಾಧ್ಯಮದ ಮೇಲೂ ತಮ್ಮ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ. ಅಂದರೆ ಅನಂತ್ ಕುಮಾರ್ ಹೆಗಡೆ ಅವರ ಪರಿಸ್ಥಿತಿ ಯಾವ ರೀತಿ ಆಗ್ತಾ ಇದೆ ಅಂದರೆ, ಎತ್ತಿಗೆ ಜ್ವರ ಬಂದರೆ ಎಮ್ಮೆಗೆ ಬರೆ ಎಳೆದಿದ್ರಂತೆ ಗಾದೆ ಮಾತು. ಹಾಗೆ ಅನಂತ್ ಕುಮಾರ್ ಹೆಗಡೆ ಅವರ ಪರಿಸ್ಥಿತಿ ಆಗ್ತಾ ಇದೆ ಎನ್ನುವಂಥ ಬಗ್ಗೆ ಉತ್ತರ ಕನ್ನಡ ಜಿಲ್ಲೆಯ ಜನ ಈಗ ಅನಂತ್ ಕುಮಾರ್ ಹೆಗಡೆ ಅವರ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಕೈ ತಪ್ಪತ್ತೆ ಎನ್ನುವಂಥ ಒಂದು ಸುದ್ದಿ ಕಾಳ್ಗಿಚ್ಚಿನಂತೆ ಹರಡ್ತಾ ಇದೆ. ಹೀಗೆ ಕೇಂದ್ರದಿಂದಲೂ ಸಹ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಈ ಸೂಚನೆ ಸಿಕ್ಕಿರಬಹುದು ಎನ್ನುವಂಥ ಬಗ್ಗೆಯೂ ಸಹ ರಾಜಕೀಯ ವಿಶ್ಲೇಷಕರು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ಇದನ್ನು ಸಹಿಸಿಕೊಳ್ಳಲಾಗದಂಥ ಅನಂತ್ ಕುಮಾರ್ ಹೆಗಡೆ ಅವರು ಮಾಧ್ಯಮದ ಮೇಲೆ ನಾಲಿಗೆಯನ್ನು ಹರಿಬಿಡ್ತಾ ಇದ್ದಾರೆ. ಇಷ್ಟು ದಿವಸ ಕೋಮು ಸಂಘರ್ಷ ಸೃಷ್ಟಿಸುವಂಥ ಒಂದು ಹೇಳಿಕೆಯನ್ನು ನೀಡಿ ಸುದ್ದಿ ಆಗ್ತಿದ್ದಂಥ ಅನಂತ್ ಕುಮಾರ್ ಹೆಗಡೆ ಅವರು ತದಾದ ನಂತರ ತಮ್ಮ ಸ್ವಪಕ್ಷದ ವಿರುದ್ಧವೇ ಹೇಳಿಕೆಯನ್ನು ಕೊಡಲು ಆರಂಭಿಸಿದರು. ಈಗ ಮಾಧ್ಯಮದ ಮೇಲೆ ನಾಲಿಗೆಯನ್ನು ಹರಿಬಿಡ್ತಾ ಇದ್ದಾರೆ. ಅನಂತ್ ಕುಮಾರ್ ಹೆಗಡೆ ಅವರು ಯಾವಾಗ ಮಾಧ್ಯಮದ ಮೇಲೆ ನಾಲಿಗೆಯನ್ನು ಹರಿಬಿಡಲು ಆರಂಭಿಸಿದ್ರು ಅಂದರೆ ಏನು ಹೇಳಿಕೆಯನ್ನು ಕೊಟ್ಟಿದ್ರು ಅಂದಿನಿಂದ ಶುರುವಾಯಿತು ಅನಂತ್ ಕುಮಾರ್ ಹೆಗಡೆ ವಿರುದ್ಧ ಟೀಕೆ ಟಿಪ್ಪಣಿಗಳು. ಮತ್ತೆ ಕೇವಲ ವಿರೋಧ ಪಕ್ಷದ ಅಂದರೆ ಕಾಂಗ್ರೆಸ್ನವರು ಮಾತ್ರ, ಕಾಂಗ್ರೆಸ್ನ ಮುಖಂಡರು ಮಾತ್ರ ಅನಂತ್ ಕುಮಾರ್ ಹೆಗಡೆ ವಿರುದ್ಧ ಟೀಕೆ ಟಿಪ್ಪಣಿಯಾಗಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇಲ್ಲ. ವೀಕ್ಷಕರೇ, ಈಗ ಜಿಲ್ಲೆಯ ಪ್ರಜ್ಞಾವಂತ ಮತದಾರರು ಸಹ ಅನಂತ್ ಕುಮಾರ್ ಹೆಗಡೆ ವಿರುದ್ಧ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಅಹಂಕಾರಿ ಅನಂತ್ ಕುಮಾರ್ ಹೆಗಡೆ ಎನ್ನುವಂಥ ಒಂದು ಮಾತು ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿ ಒಂದು ಕಡೆ ಚರ್ಚೆ ಆಗ್ತಾ ಇದೆ. ಅನಂತ್ ಕುಮಾರ್ ಹೆಗಡೆ ಒಬ್ಬ ಅಹಂಕಾರಿ, ದುರಹಂಕಾರಿ ಎನ್ನುವಂಥ ಒಂದು ಮಾತು ಸಾಮಾಜಿಕ ಜಾಲತಾಣದಲ್ಲಿ ಪ್ರಜ್ಞಾವಂತ ಮತದಾರರು ಹಾಕ್ತಾ ಇದ್ದಾರೆ. ಇದು ನಾವು ಹೇಳ್ತಾ ಇಲ್ಲ, ಪ್ರಜ್ಞಾವಂತ ಮತದಾರರೇ ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಮಾಡುವಂಥ ವಿಚಾರವನ್ನು ನಾವು ನಿಮಗೆ ವಿಶ್ಲೇಷಣೆ ಮೂಲಕ ಹೇಳ್ತಾ ಇದ್ದೇವೆ. ಅದರ ಜೊತೆಗೆ ರಾಜಕೀಯ ವಿಶ್ಲೇಷಕರು ಸಹ ಅನಂತ್ ಕುಮಾರ್ ಹೆಗಡೆ ಒಬ್ಬ ದುರಹಂಕಾರಿ ಎನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಇದರ ಜೊತೆಗೆ ಇತ್ತೀಚೆಗೆ ಸಂವಿಧಾನವನ್ನು ತಿದ್ದುಪಡಿ ಮಾಡಬೇಕು ಎನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟರು. ಈ ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಕಾಂಗ್ರೆಸ್ನ ಮುಖಂಡರಾಗಿರ್ಬೋದು, ಅದೇ ರೀತಿ ಸಾಕಷ್ಟು ಜನರು ಅನಂತ್ ಕುಮಾರ್ ಹೆಗಡೆಯ ವಿರುದ್ಧ ಮುಗಿಬೀಳತೊಡಗಿದರು. ಸಂವಿಧಾನ ತಿದ್ದುಪಡಿಯ ಅವಶ್ಯಕತೆ ಇದೆ ಎನ್ನುವಂಥ ಹೇಳಿಕೆಯನ್ನು ಕೊಟ್ಟಂಥ ಸಂಸದ ಅನಂತ್ ಕುಮಾರ್ ಹೆಗಡೆ ಹೇಳಿಕೆಗೆ ಸ್ವತಃ BJP ಒಂದು ಟ್ವೀಟನ್ನು ಮಾಡಿತು. ಅನಂತ್ ಕುಮಾರ್ ಹೆಗಡೆ ಹೇಳಿಕೆಗೂ ಮತ್ತು ತಮಗೂ ಯಾವುದೇ ರೀತಿಯಾದಂಥ ಒಂದು ಸಂಬಂಧ ಇಲ್ಲ ಎನ್ನುವಂಥ ಬಗ್ಗೆ. ಇವನ್ನೆಲ್ಲ ನೋಡಿದರೆ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಕೈ ತಪ್ಪುವ ಆತಂಕ ಶುರುವಾಗಿದೆ. ಟಿಕೆಟ್ ಕೈ ತಪ್ಪುವ ಆತಂಕದಿಂದಲೇ ರೊಚ್ಚಿಗೆದ್ದ ಅನಂತ್ ಕುಮಾರ್ ಹೆಗಡೆ ಕೇಂದ್ರ ನಾಯಕರ ಸಿಟ್ಟನ್ನು ಇದು BJP ಕಾರ್ಯಕರ್ತರ ಮೇಲೆ, ಅದರ ಜೊತೆಗೆ ಮಾಧ್ಯಮದ ಮೇಲೆ ತೋರಿಸ್ಕೊಳ್ತಾ ಇದ್ದಾರಾ ಎನ್ನುವಂಥ ಒಂದು ಪ್ರಶ್ನೆ ಈಗ ಮೂಡ್ತಾ ಇದೆ. ಹೀಗೆ ಜಿಲ್ಲೆಯ ಜನರು ಕೂಡ ಮಾತನಾಡಿಕೊಳ್ತಾ ಇದ್ದಾರೆ. ಅದರ ಜೊತೆಗೆ ಸ್ವತಃ BJP ಪಡಸಾಲೆಯಲ್ಲಿ ಅನಂತ್ ಕುಮಾರ್ ಹೆಗಡೆಯ ಬಗ್ಗೆ ಚರ್ಚೆ ಆಗ್ತಾ ಇದೆ. BJP ಪಡಸಾಲೆಯಲ್ಲಿ ಮೂರು ಬಣವಾಗಿದೆ. ಒಂದು ಅನಂತ್ ಕುಮಾರ್ ಹೆಗಡೆ ಬಣವಾಗಿದ್ದರೆ ಇನ್ನೊಂದು ಮಾಜಿ ಶಾಸಕರ ಒಂದು ಬಣವಾಗಿದೆ. ಹೀಗೆ BJP ಮೂಲ ಕಾರ್ಯಕರ್ತರ ಒಂದು ಬಣವಾಗಿದೆ. ಆ ಮೂಲಕ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಈ ಬಾರಿ ಟಿಕೆಟ್ ಕೈ ತಪ್ಪಿದ್ರೆ ಸಾಕು ಎನ್ನುವಂಥ ಒಂದು ಅತೃಪ್ತ ಕಾರ್ಯಕರ್ತರೇ ಒಂದು ಕಡೆ ಆದರೆ, ಈ ಬಾರಿ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಕೊಟ್ಟರೂ ಕೂಡ ತಾವು ಅವರನ್ನು ಸೋಲಿಸ್ತೀವಿ ಎನ್ನುವಂಥ ಒಂದು ಕಾರ್ಯಕರ್ತರ ಬಣವೇ ಇನ್ನೊಂದು ಕಡೆ ಶುರುವಾಗಿದೆ. ಹೀಗೆ ಅನಂತ್ ಕುಮಾರ್ ಹೆಗಡೆ ವಿರುದ್ಧ ಈ ಬಾರಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಆಕ್ರೋಶದ ಅಲೆ ಹೊರಹಾಕ್ತಾ ಇದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಜನರಾಗಿರ್ಬೋದು, ಅದೇ ರೀತಿ BJP ಕಾರ್ಯಕರ್ತರು. ಸಾಕಷ್ಟು BJP ಕಾರ್ಯಕರ್ತರು ಅನಂತ್ ಕುಮಾರ್ ಹೆಗಡೆ ವಿರುದ್ಧ ಮುನಿಸಿಕೊಂಡಿದ್ದಾರೆ. ಇವತ್ತೇನು ಉತ್ತರ ಕನ್ನಡ ಜಿಲ್ಲೆಯ ಸಂಸದರು ಒಬ್ಬ ಆರ್ಸ್ ಬಂದಿದ್ದಾನೆ ಇವತ್ತು ಅಂತಂದರೆ ಜಿಲ್ಲೆಯ ಜನತೆ ಅವರನ್ನು ನಂಬಿ ಆರ್ಸ್ ಕಳಿಸಿದ್ರು. ಆದರೆ ಇವತ್ತು ಜಿಲ್ಲೆಯಲ್ಲ ದೇಶದಲ್ಲೇ ಏನಾದರೂ ಒಂದು ಶೂನ್ಯ ಸಾಧನೆ ಅಭಿವೃದ್ಧಿ ರಹಿತ ಸಂಸದರು ಅಂತಂದರೆ ಅನಂತ್ ಕುಮಾರ್ ಹೆಗಡೆ. ಇತ್ತೀಚಿನ ದಿನಗಳಲ್ಲಿ ಅವ್ರಿಗೆ ಸಂಸದರು ಅಂತ ಹೇಳಬಾರ್ದು, ನಾಲಾಯಕ್ ಸಂಸದರು ಏನಾದರೂ ದೇಶದಲ್ಲಿ ಇದ್ದಾರೆ ಅಂತಂದರೆ ಅದು ಅನಂತ್ ಕುಮಾರ್ ಹೆಗಡೆ. ಇವತ್ತು ನೋಡಿ ಯಾವ ರೀತಿಯ ಅಸಂಬದ್ಧ ಹೇಳಿಕೆಯನ್ನು ಕೊಡ್ತಾರೆ ಅಂತಂದರೆ ಒಂದು ಮಾಧ್ಯಮದವರನ್ನು ಬೇವರ್ಸಿ ಅಂತ ಹೇಳ್ತಾನೆ. ಇವನು ನಾಲಾಯಕ್. ಇವರು ಇವತ್ತು ದೇಶದ ಒಂದು ಯೋಜನೆಗಳು, ಇವತ್ತು ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳು ನಮ್ಮ ಜಿಲ್ಲೆಯಲ್ಲಿದೆ. ಒಂದು ಯುವಕರಿಗೆ ಉದ್ಯೋಗ ಕಟ್ಸುವಂಥ ತಾಕತ್ತು ಇದ್ದಿದ್ದ ಸಂಸದ ಇವತ್ತು ಆರ್ಸ್ ಬಂದಿದ್ದಾನೆ. ನಮ್ಮ ಜಿಲ್ಲೆ ನಿಜವಾಗಲೂ ಇಂಥ ಒಂದು BJP ಪಕ್ಷಕ್ಕೆ ನಾನು ಹೇಳಿಕೆ ಕೊಡ್ತೇನೆ, ನಿಮಗೇನಾದರೂ ದಮ್ಮು ತಾಕತ್ತು ಇದ್ದರೆ ಇಂಥ ಅಸಂಬದ್ಧ ಹೇಳಿಕೆ ಕೊಡುವ ಸಂಸದರಿಗೆ ಟಿಕೆಟ್ ಕೊಟ್ಟರೆ ನೀವು ಕೂಡ ಅದಕ್ಕೆ ಸಾಮೀಲ್ ಅಂತೇಳಿ. ಜನಕ್ಕೆ
ಪೂರಕವಾದಂಥ ಸಂವಿಧಾನ. ಸಂವಿಧಾನ ತಿದ್ದುಪಡಿ ಮಾಡಲಿಕ್ಕೆ 400 ಸೀಟ್ ಬರಬೇಕು ಅಂದೇಳಿಲ್ಲ. ಅವ್ರು 400 ಸೀಟ್ ಬರಬೇಕು ಅಂದೇಳೋದು ಸಂವಿಧಾನನೇ ತೆಗಿಬೇಕು ಅಂದೇಳಿ ಉದ್ದೇಶ ಇರಬೇಕು. ಈ ರಾಜ್ಯ ಅಧ್ಯಕ್ಷರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು, ವಿಜೇಂದ್ರ ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಂಥ ಹೇಳಿಕೆಯನ್ನು ಕೊಡುವವರನ್ನು ಅವರು ಇಟ್ಕೊಂಡು ರಾಜಕಾರಣ ಮಾಡ್ತಾರಂದರೆ ಅವ್ರ ಇಚ್ಛೆಯೂ ಅದೇ ಇರಬೇಕಲ್ಲ? ಅಥವಾ ಸನ್ಮಾನ್ಯ ಪ್ರಧಾನಮಂತ್ರಿಯವ್ರಿಗೆ ಕೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಸಂವಿಧಾನ ಇಲ್ಲದೇ ಇದ್ದರೆ ಒಬ್ಬರು ಚಾ ಮಾರುವವರು ಪ್ರಧಾನಮಂತ್ರಿ ಆಗಲಿಕ್ಕೆ ಸಾಧ್ಯ ಇತ್ತಾ? ಅಂಥದ್ದು ಇಲ್ಲ ಅಂತ ಆದರೆ ಅವರನ್ನು ಇವತ್ತೇ ಸಸ್ಪೆಂಡ್ ಮಾಡಬೇಕು, ಅವ್ರ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ಒಟ್ಟಾರೆ ಇವತ್ತು ಅನಂತಕುಮಾರ್ ಹೆಗಡೆ ವಿರುದ್ಧ ಯಾವ ರೀತಿ ಜನ ಸಾಮಾಜಿಕ ಜಾಲತಾಣದಲ್ಲಾಗಿರ್ಬೋದು ಅದೇ ರೀತಿ ಮುಕ್ತವಾಗಿ ಹೇಗೆ ತಿರುಗು ಬೀಳ್ತಾ ಇದ್ದಾರೆ ಎನ್ನುವಂಥ ಬಗ್ಗೆ ತಿಳಿಸುವಂಥ ಒಂದು ಪ್ರಯತ್ನ ಇದಾಗಿತ್ತು. ಕೇವಲ ಕಾಂಗ್ರೆಸ್ನವರಷ್ಟೇ ಅಲ್ಲದೆ ಜಿಲ್ಲೆಯ ಪ್ರಜ್ಞಾವಂತ ಮತದಾರರು ಸಹ BJP ಕಾರ್ಯಕರ್ತರು ಸಹ ಅನಂತಕುಮಾರ್ ಹೆಗಡೆ ವಿರುದ್ಧ ಮುಗಿಬೀಳ್ತಾ ಇರುವಂಥದ್ದು ನಾವು ನಿಮಗೆ ಹೇಳುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ನಾವು ನಿಮಗೆ ಸಿಗ್ತಾ ಇರ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ನ್ಯೂಸ್ 18.